ಭಾರತದಲ್ಲಿ 10ರಲ್ಲಿ 5 ಜನ ಕೂಡ ಗ್ಯಾಸ್ಟ್ರಿಕ್ ಮತ್ತೆ ಎದೆ ಉರಿ ಹುಳಿತೆಗು ಇಂತಹ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ. ಈ ಸಮಸ್ಯೆಗಳು ಯಾಕೆ ಬರ್ತದೆ ಅಂತ ಹೇಳಿದರೆ, ನನ್ನ ಅಭಿಪ್ರಾಯದ ಪ್ರಕಾರ ನಾವು ತಿನ್ನುವಂಥ ಆಹಾರ ಮತ್ತು ತಗೊಳ್ಳುವಂಥ ಸಮಯಗಳುಂಟಲ್ಲ, ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಕೆಲವರಿಗೆಲ್ಲ ಊಟ ಮಾಡಿದ ಕೂಡಲೇ ಹೊಟ್ಟೆ ಫುಲ್ಲು ಉಬ್ಬರಿಸಿದ ರೀತಿಯಲ್ಲಿ ಆಗುವಂಥದ್ದು, ಹಾಗೆ ಫುಲ್ಲು ಗ್ಯಾಸ್ ತುಂಬಿದಾಗಿ ಶ್ವಾಸ ಬಿಡಲಿಕ್ಕೆ ಆಗೋದಿಲ್ಲ, ಉಸಿರಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಸಮಸ್ಯೆಗಳೆಲ್ಲ ಆಗ್ತದೆ. ಅಂದರೆ ಇದು ಜೀರ್ಣಕ್ರಿಯೆಗಳು ಸರಿಯಾಗಿ ಆಗದಿದ್ದ ಕೂಡಲೇ ವಾಪಸ್ ಆದ ರೀತಿಯಾಗಿ ಗ್ಯಾಸ್ ತುಂಬಿದ ರೀತಿಯಲ್ಲೆಲ್ಲ ಆಗುವಂಥದ್ದು. ಕೆಲವರಿಗೆಲ್ಲ ಈಗ ಆಫೀಸಲ್ಲೆಲ್ಲ ಕೆಲಸ ಮಾಡುವಂಥ ಸಮಯದಲ್ಲಿ ಯಾರ ಹತ್ರ ಕೂಡ ಹೇಳಿಕೊಳ್ಳಿಕ್ಕೂ ಆಗೋದಿಲ್ಲ, ಅವರಷ್ಟೇ ಅವರು ಮುಜುಗರ ಪಡುವ ರೀತಿಯಲ್ಲಿ ಆಗ್ತದೆ. ಅಂತಹ ಒಂದು ದೊಡ್ಡ ಸಮಸ್ಯೆ ಇದು. ಇಂತಹ ಸಮಸ್ಯೆಗಳಿಗೆ ನಮ್ಮಲ್ಲಿಯೇ ಪರಿಹಾರಗಳುಂಟು ಇಲ್ಲ ಅಂತೇಳಿಲ್ಲ. ನಾವು ಈಗ ದಿನನಿತ್ಯದ ದಿನಚರಿಗಳನ್ನು ಯಾವ ರೀತಿಯಾಗಿ ಮಾಡ್ತೇವೆ ಅಂತ ಹೇಳುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತೇಳಿದರೆ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸರಿಯಾಗಿ ಒಂದೆರಡು ಗ್ಲಾಸಿನಷ್ಟು ಬಿಸಿ ನೀರನ್ನು ಕುಡಿಯುವಂಥದ್ದು. ಇದನ್ನು ಕುಡಿಯುವುದರಿಂದ ನಮ್ಮ ಮೋಷನ್ ಇತ್ಯಾದಿಗಳೆಲ್ಲವೂ ಕೂಡ ಕ್ಲಿಯರ್ ಆಗಿರ್ತದೆ. ದಿವಸಕ್ಕೆ ಒಂದಿಷ್ಟು ನೀರು ಕುಡಿಯಲೇಬೇಕು ಅಂತ ಹೇಳುವಂಥದ್ದು ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತೇಳಿದೆ, ಅದನ್ನು ಸರಿಯಾಗಿ ಕುಡಿಯಲೇಬೇಕು. ಬಾಯಾರಿಕೆ ಆಯಿತು ಅಂತೇಳಿ ಮಾತ್ರ ಅಲ್ಲ, ಆದರೆ ಕುಡಿಬೇಕಾದಂತಹ ನೀರಿನ ಪ್ರಮಾಣವನ್ನು ನಾವು ದೇಹಕ್ಕೆ ತಗೊಳ್ಳಲೇಬೇಕು. ಇನ್ನೊಂದು, ಬೆಳಿಗ್ಗೆ ಲೇಟಾಗಿ ಎದ್ದುಕೊಂಡು ದೈನಂದಿನ ಕೆಲಸಗಳನ್ನೆಲ್ಲ ಗಡಿಬಿಡಿ ಮತ್ತು ಟೆನ್ಷನ್ನಲ್ಲಿ ಮಾಡುವುದಕ್ಕಿಂತ ಬೆಳಿಗ್ಗೆ ಬೇಗನೆ ಎದ್ದುಕೊಂಡು ದಿನನಿತ್ಯದ ಕೆಲಸಗಳನ್ನು ಮುಗಿಸುವುದು ಮತ್ತು ನಮ್ಮ ನಮ್ಮ ಕೆಲಸಗಳಿಗೆ ಹೋಗುವಂಥದ್ದು ಒಳ್ಳೆಯ ಒಂದು ಅಭ್ಯಾಸ. ಈಗ ಹೆಚ್ಚಿನವರು ಕೂಡ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಇತ್ಯಾದಿಗಳಿಗೆ ತುಂಬ ಎಡಿಕ್ಟ್ ಆಗಿ ಹೋಗಿದ್ದೇವೆ. ಅದಕ್ಕಿಂತ ಮನೆಯಲ್ಲಿ ಮಾಡಿರುವಂಥ ಆಹಾರ ಎಷ್ಟೋ ಪಟ್ಟು ಉತ್ತಮ. ಫಾಸ್ಟ್ ಫುಡ್ ತಿನ್ನಬಾರ್ದು ಅಂತಲೇ ಹೇಳೋದಲ್ಲ, ಆದರೆ ಅದನ್ನೇ ತಿನ್ನುವಂಥದ್ದು ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತದೆ. ಹುಳಿತೆಗು, ಗ್ಯಾಸ್ಟ್ರಿಕ್ ಇಂತಹ ಸಮಸ್ಯೆ ನಿಮಗೆ ಉಂಟು ಅಂತೇಳಿ ಆದರೆ, ನಿಮಗೆ ಒಳ್ಳೆಯ ಒಂದು ಕಷಾಯದ ಹುಡಿಯನ್ನು ನಾನು ನಿಮಗೆ ಪರಿಚಯಿಸ್ತೇನೆ. ಜೀನಿ ಇವರು ಬಿಡುಗಡೆ ಮಾಡಿರುವಂತಹ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತೇಳುವಂಥ ಒಂದು ಕಷಾಯದ ಹುಡಿ ಆಯಿತಾ, ಭಾರಿ ಒಳ್ಳೆಯ ಒಂದು ಕಷಾಯದ ಹುಡಿ. ಯಾಕೆಂತೇಳಿದರೆ ಇದರಲ್ಲಿ ಜೀರಿಗೆ, ಸೋಂಪು ಮತ್ತು ದೊಡ್ಡಪತ್ರೆ ಎಲೆ, ಓಮ ಮತ್ತು ಶುಂಠಿ, ಈ ಥರದ್ದೆಲ್ಲ ಸೇರಿಕೊಂಡಿರುವಂಥ ಒಂದು ಕಷಾಯದ ಹುಡಿ. ನಮಗೆ ಬೆಳಿಗ್ಗಿನ ಹೊತ್ತಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯಿತು ಅಂತೇಳಿದರೆ ಇಂಥ ಸಮಸ್ಯೆಗಳಿಗೆ ಒಳ್ಳೆಯ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಯಾಕೆಂತೇಳಿದರೆ ನಾವೀಗ ಹೋಟೆಲ್ಗಳಿಗೆ ಇತ್ಯಾದಿಗಳೆಲ್ಲ ಹೋದಾಗ ಊಟ ಮಾಡಿ ಹೊರಗೆ ಬರುವಾಗ ನಾವು ಸೋಂಪು ಇತ್ಯಾದಿ ತಿಂತೇವಲ್ಲ, ಹಾಗೆ ಮನೆಯಲ್ಲಿ ನಮಗೆ ಹೊಟ್ಟೆ ನೋವಾಯಿತು, ಎದೆಯುರಿ ಬಂತು ಅಂತೇಳಿ ಆದರೆ ನಾವು ಮನೆಯಲ್ಲೇ ತಿಂತೇವೆ. ಜೀರಿಗೆ ಇಂಥದ್ದನ್ನು ತಿಂತೇವೆ, ಜೀರಿಗೆ, ಓಮಕಾಳ ಇಂಥದ್ದನ್ನು ಏನಾದರಿದ್ದರೆ, ಹಾಗೆ ಅದನ್ನು ಎಲ್ಲವನ್ನೂ ಕೂಡ ಒಂದು ಸೇರಿಸಿಕೊಂಡಿರುವಂಥ ಒಂದು ಮಿಶ್ರಣ ಇದು. ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳುಂಟು ಅಂತ ಹೇಳುವವರು ಮಾತ್ರ ಇದನ್ನು ಕುಡಿಬೇಕು ಅಂತ ಹೇಳಿಲ್ಲ, ಯಾರು ಬೇಕಾದರೂ ಇದನ್ನು ಕುಡಿಬೋದು. ಅದೇ ರೀತಿಯಲ್ಲಿ ಚಹಾ, ಕಾಫಿ ಇತ್ಯಾದಿಗಳನ್ನು ಸ್ವಲ್ಪ ದೂರ ಮಾಡಬೇಕು, ನಾನು ಇನ್ನು ಕಷಾಯ ಕುಡಿತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥವರಿಗೆ ಕೂಡ ಇದನ್ನು ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ನಾವು ಬೆಳಿಗ್ಗೆ ಕೆಲವು ದಿವಸಗಳಿಂದ ಇದನ್ನು ಕುಡಿತಾ ಇದ್ದೇವೆ, ತುಂಬ ಒಳ್ಳೆಯದಾಗ್ತದೆ. ಬೆಲ್ಲ ಹಾಕಿ ಕುಡಿಬೋದು, ಹಾಗೆ ಉಪ್ಪು ಹಾಕಿ ಕುಡಿಬೋದು. ಜೀನಿಯ ಗ್ಯಾಸ್ಟ್ರಿಕ್ ರಿಲೀಫ್ ಕಷಾಯದೊಡಿ ನಮ್ಮ ಕೈಗೆ ಸಿಕ್ಕಿದ್ದು ಅಂತೇಳಿ ಆದರೆ, ಸಿಂಪಲಾಗಿ ನಮಗೆ ಕಷಾಯವನ್ನು ರೆಡಿ ಮಾಡಲಿಕ್ಕೆ ಆಗ್ತದೆ, ಕೆಲವೇ ನಿಮಿಷಗಳು ಬೇಕಾಗುವಂಥದ್ದು. ಮೊದಲಿಗೆ ಒಂದು 2.5 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ತೇನೆ ಪಾತ್ರೆಗೆ. ನೀರು ಹಾಕುವಾಗ ಬೆಂಕಿ ಎಲ್ಲ ಹಾಕೋದು ಬೇಡ, ಫಸ್ಟಿಗೆ ನೀರು ಹಾಕಿ ಈಗ ಜೀನಿಯ ಗ್ಯಾಸ್ಟ್ರಿಕ್ ರಿಲೀಫ್ ಹುಡಿ 1 ಟೇಬಲ್ಸ್ಪೂನಷ್ಟು. ನಾವೆಷ್ಟು ಮಾಡ್ತೇವೆ ಅಷ್ಟಕ್ಕೆ ಲೆಕ್ಕ ಮಾಡಿಕೊಂಡ್ರೆ ಆಯಿತು. ಇನ್ನೀಗ ಇದನ್ನು ಸರಿಯಾಗಿ ಕರಡಿಸಬೇಕು, ಈ ಕಾಳುಗಳೆಲ್ಲ ಕಟ್ಟಬಾರ್ದು ನೋಡಿ. ಇನ್ನು ಬೆಂಕಿ ಮಾಡು, ಇದಕ್ಕೆ ರುಚಿಗೆ ಬೇಕಾದಾಗೆ ಬೆಲ್ಲ ಸೇರಿಸ್ತೇನೆ, ಸಿಹಿಗೆ ಬೆಲ್ಲ ಒಳ್ಳೆಯದು. ಈಗ ಒಂದು ಸ್ವಲ್ಪ ಉಪ್ಪು ಚಿಟಿಕೆ, ಜಾಸ್ತಿ ಬೇಡ. ಒಂದು 7-8 ನಿಮಿಷಗಳಷ್ಟೊತ್ತು ಇದನ್ನು ಸರಿಯಾಗಿ ಕುದಿಸಿದರೆ ನಮಗೆ ಕಷಾಯ ರೆಡಿ ಆಯಿತು. ಮಾಡಲಿಕ್ಕೆ ದೊಡ್ಡ ಕೆಲಸ ಇಲ್ಲ, ಸಿಂಪಲ್ ಅಂತೇಳಿ ನೋಡಿ. ಈ ರೀತಿಯಾಗಿ ಕುದಿದ್ರೆ ಆಯ್ತು, ಇದು ಇನ್ನಿದನ್ನು ಇಳಿಸ್ಬೋದು. ಸೋಸ್ಲಿಕ್ಕೆಲ್ಲ ಎಂತ ಇಲ್ಲ, ನೀಗೆ ಕುಡಿಯೋದು ಇದನ್ನು. ಫಸ್ಟ್ಲಾಸ್ ಕಷಾಯ. ನಿಮಗೆ ಕೂಡ ಈ ಕಷಾಯದ ಹುಡಿಬೇಕು ಅಂತೇಳಿ ಆದರೆ ನಿಮ್ಮ ಹತ್ತಿರದ ಮೆಡಿಕಲ್ ಶಾಪ್ ಹಾಗೆ ಮಾರ್ಜಿನ್ ಫ್ರೀ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗ್ತದೆ, ಈಗಲೇ ಹೋಗಿ ನೀವು ತಗೊಳ್ಬೋದು. ಅದೇ ರೀತಿಯಲ್ಲಿ ಕೇವಲ 144 ರೂಪಾಯಿ ಇರುವಂಥದ್ದು. ಇದಕ್ಕೆ ನಿಮ್ಮ ದಿನನಿತ್ಯದ ಆಹಾರಕ್ಕಿಂತಲೂ ಮುಂಚೆ ಈ ಕಷಾಯವನ್ನೊಂದು ರೂಢಿ ಮಾಡಿ ಇಟ್ಟುಕೊಂಡುಂಟಲ್ಲ, ನೀವು ಕೂಡ ಆರೋಗ್ಯವಾಗಿರ್ಬೋದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತೇಳಿ ಆದರೆ ಸ್ಕ್ರೀನ್ನ ಮೇಲೆ 2 ನಂಬರನ್ನು ಕೊಟ್ಟಿರ್ತೇನೆ, ಖಂಡಿತವಾಗಿ ನೀವು ಕಾಲ್ ಮಾಡಿ ಮಾತಾಡಿಕೊಳ್ಬೋದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.